ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮುಖ್ಯಾಂಶಗಳು. ಆಜಾದಿ ಕಾ ಅಮೃತ್ ಮಹೋತ್ಸವದ ನಿಮಿತ್ತ ಫಿಟ್ ಇಂಡಿಯಾ ಫ್ರೀಡಂ ರನ್. ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಆಸ್ಕರ್ ಫರ್ನಾಂಡಿಸ್ ನಿಧನಕ್ಕೆ ಕಾಂಗ್ರೆಸ್ ಸಂತಾಪ. ಹಾಗೂ ಹಿಂದಿ ದಿವಸ ಆಚರಣೆ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಫಿಟ್ ಇಂಡಿಯಾ ಫ್ರೀಡಂ ರನ್ ಕಾರ್ಯಕ್ರಮ ಧಾರವಾಡದಲ್ಲಿ ಯಶಸ್ವಿಯಾಗಿ ಜರುಗಿತು. ನೆಹರು ಯುವ ಕೇಂದ್ರ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಜಿಗಳೂರು ಕಲಾ ಮತ್ತು ವಾಣಿಜ್ಯ ಮಹಿಳಾ ಕಾಲೇಜು ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ ಆಯೋಜಿಸಿದ್ದ ಫಿಟ್ ಇಂಡಿಯಾ ರನ್ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದ ಅವರು, ಆರೋಗ್ಯವೇ ಭಾಗ್ಯ ಎನ್ನುವುದು ಸರ್ವಕಾಲಿಕವಾದದ್ದು. ವಿದ್ಯಾರ್ಥಿ ಯುವಜನರು ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆ ವ್ಯಾಯಾಮ ದೈಹಿಕ ಚಟುವಟಿಕೆಗಳ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಶಿಕ್ಷಣ ಮತ್ತು ದೈಹಿಕ ಚಟುವಟಿಕೆಗಳಿಗೆ ಪರಸ್ಪರ ಪೂರಕವಾಗಿ ಸಮಾನ ಪ್ರಾಶಸ್ತ್ಯ ನೀಡಬೇಕು. ಇತ್ತೀಚೆಗೆ ನಡೆದ ಒಲಿಂಪಿಕ್ ಮತ್ತು ಪ್ಯಾರಾ ಒಲಿಂಪಿಕ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದಾರೆ, ಅವರಿಂದ ಸ್ಫೂರ್ತಿ ಪಡೆಯಬೇಕು ಎಂದರು. ಒಲಿಂಪಿಕ್ಸ್ ನಲ್ಲಿ ಹೈಯೆಸ್ಟ್ ಮೆಡಲ್ಸ್ ನಾವು ಇಂಡಿಯಾದವರು ತಗೊಂಡಿದ್ದೇವೆ. ಹಿಂದೆ ಆಗೋಕ್ಕಿಂತ ಪ್ಯಾರಾಲಿಂಪಿಕ್ಸ್ ಅಲ್ಲೇನು ಕೂಡ ತಗೊಂಡಿದ್ದೇವೆ. ಸೊ ಅಲ್ಲಿನೂ ಕೂಡ ತುಂಬಾ ಎಲ್ಲ ಟಾಪರ್ಸು ಕೂಡ ಭಾಗವಹಿಸಿ ಒಳ್ಳೆ ಅಕಾಡೆಮಿಕ್ಸ್ ಜೊತೆಗೆ ನಾವು ಕ್ರೀಡೆಯಲ್ಲಿನೂ ತುಂಬಾ ಉತ್ಕೃಷ್ಟ ಸಾಧನೆಯನ್ನ ಮಾಡಬಹುದು ಅಂತ ತೋರಿಸಿದ್ದಾರೆ. ಸೊ ಅದಕ್ಕೆ ಎರಡೂ ಜೊತೆ ಜೊತೆಗೇನೆ ಹೋಗುತ್ತೆ. ಸೊ ಅದಕ್ಕೆ ತಮ್ಮ ಓದಿನ ಜೊತೆಗೆ ಕ್ರೀಡೆಯನ್ನು ಕೂಡ ಬೆಳೆಸಿಕೊಳ್ಳಿ, ಅದರಿಂದ ತಮ್ಮ ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ಪ್ರತಿದಿನ ಮಿನಿಮಮ್ ಹಾಫ್ ಎನ್ ಅವರ್, ಆದರೆ 1 ಅವರ್ ಸೊ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರೂ ಕೇಳ್ಕೊತೇನೆ. ಇವತ್ತು ಕೂಡ ಅಷ್ಟು ಮಾಡೋಣ. ಸರ್ ಕಾಲೇಜು ರಸ್ತೆ ಆಲೂರು ವೆಂಕಟರಾವ್ ವೃತ್ತ, ಹಳೆ ಎಸ್ಪಿ ವೃತ್ತ, ಬೇಂದ್ರೆ ಭವನ ಮಾರ್ಗವಾಗಿ ಸಾಧನಕೇರಿ ಉದ್ಯಾನವನದವರೆಗೆ ವಿದ್ಯಾರ್ಥಿಗಳೊಂದಿಗೆ ಓಟದ ಮೂಲಕ ಜಾಥಾ ತಲುಪಿತು. ಉಪವಿಭಾಗದ ಅಧಿಕಾರಿ ಡಾಕ್ಟರ್ ಬಿ ಗೋಪಾಲಕೃಷ್ಣ, ಮಾಧವ್ ಗಿತ್ತೆ, ಎಂ ಗೌತಮ ರೆಡ್ಡಿ, ಮಂಜುನಾಥ್ ಡಿ ಡೊಳ್ಳಿನ್, ಪ್ರೊಫೆಸರ್ ಬಿಎಸ್ ಪಾಟೀಲ್, ಗಿರಿಜಾ ಯಾಬಣ್ಣವರ್, ಶಕುಂತಲಾ ಬಿರಾದಾರ್, ಡಾಕ್ಟರ್ ಬಸವರಾಜ್ ತಲ್ಲೂರ್ ಸೇರಿದಂತೆ ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತಿತರರು ಭಾಗವಹಿಸಿದ್ದರು. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹಾಗೂ ಹಲ್ಲೆ ಆಗುವುದನ್ನ ಖಂಡಿಸಿ ಉತ್ತರ ಕರ್ನಾಟಕ ಪಂಚಮರ ಮಹಾವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸೇನೆಯ ರಾಜ್ಯಾಧ್ಯಕ್ಷ ಶಂಕರ್ ಅಂಬಲಿ ಮಾತನಾಡಿ, ಗದಗ್ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆದ ಮಾರಣಾಂತಿಕ ಹಲ್ಲೆಯನ್ನ ಹಾಗೂ ಮಹಿಳೆಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರಗಳನ್ನು ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದರು. ಗದಗ್ ಜಿಲ್ಲೆ, ಕೋಲಾರ, ಶ್ರೀನಿವಾಸ್ಪುರ ಹಾಗೂ ದೆಹಲಿಯಲ್ಲಿ ಇಡೀ ದೇಶ ಹಾಗೂ ರಾಜ್ಯದಲ್ಲಿ ಹಲವಾರು ಕಡೆ ಮಹಿಳೆಯರ ಮೇಲೆ ಅತ್ಯಾಚಾರ, ಹಲ್ಲೆ, ಹತ್ಯೆ ಅನ್ನುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇದ್ರು. ಇದನ್ನು ನಿಲ್ಲಿಸೋದಕ್ಕಾಗಿ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ. ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಮಾಡುವಂಥವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರನ್ನ ಕಾನೂನಿನಡಿಯೊಳಗೆ ಸಿಕ್ಕಿಸ್ಬೇಕು, ಆ ಕೆಲಸವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಾಡಬೇಕನ್ನುವಂಥದ್ದನ್ನು ನಾವು ಒತ್ತಾಯಪಡಿಸ್ತಾ ಇದ್ದೇವೆ. ಯಾಕಂದರೆ ಇವತ್ತು ಆಡಳಿತದಲ್ಲಿರುವಂಥ ಸರ್ಕಾರ ಏನಿವತ್ತು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತೇಳಿ ನೀವು ಏನು ಒಂದು ನಿಯಮವನ್ನು ರಾಷ್ಟ್ರವ್ಯಾಪಿ ತಂದಿರಿ. ಯಾವುದೇ ಒಬ್ಬ ಭೇಟಿಗೆ ರಕ್ಷಣೆ ಇಲ್ಲ, ಯಾವುದೇ ಒಬ್ಬ ಮಹಿಳೆಗೆ ರಕ್ಷಣೆ ಇಲ್ಲ ಅಂತ ಒಂದು ದುಸ್ಥಿತಿಯೊಳಗೆ ನಿಮ್ಮ ಈ ಯೋಜನೆಗೆ ಯಾವುದೇ ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ. ಉತ್ತರ ಕರ್ನಾಟಕ ಹೋರಾಟ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣ್ ಬಕ್ಕಾಯಿ ಮಾತನಾಡಿ, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಲ್ಲಬೇಕು ಮತ್ತು ಕಠಿಣ ಕಾನೂನುಗಳು ಜಾರಿಗೆ ಬರಬೇಕೆಂದು ಆಗ್ರಹಿಸಿದರು. ಬಹಳ ವ್ಯವಸ್ಥಿತವಾಗಿ ಷಡ್ಯಂತ್ರ ರಚನೆ ಮಾಡೋದ್ರ ಮೂಲಕ ಕೊಲೆ ಮಾಡಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಮುಚ್ಚಿ ಹಾಕಿರತಕ್ಕಂಥದ್ದು ಅಲ್ಲಿ ಮೀಡಿಯಾಗಳ ಮೂಲಕ ಸ್ಪಷ್ಟವಾಗಿ ಕಂಡುಬಂದಿದೆ.
ಜಿಲ್ಲೆಯಲ್ಲಿ ಯಾವುದೇ ರೀತಿ ಕೊಲೆ ಅಪರಾಧ ಘಟಿಸಿದರೆ ಫಸ್ಟ್ ಪರ್ಸನ್ ಬರ್ತಕ್ಕಂಥದ್ದು ಸುಪ್ರೀಂಡಾ ಪೊಲೀಸ್ ಎಸ್ ಪಿ, ಸೆಕೆಂಡ್ ಬರ್ತಕ್ಕಂಥದ್ದು ಡಿ ಸಿ. ಎರಡು ಕೊಲೆ ಆದರೂ ಕೂಡ ಅಲ್ಲಿರ್ತಕ್ಕಂಥ ಗದಗ ಜಿಲ್ಲಾಧಿಕಾರಿ ಎಸ್ ಪಿ ಅವರು ನಮಗೇನು ಗೊತ್ತಿಲ್ಲ ಅನ್ನೋ ರೀತಿ ಮೂರ್ಖತ ವರ್ತಿಸುತ್ತಾರೆ. ಇದು ಕಡ್ಡಾಯವಾಗಿ ಕಾನೂನು ಬಾಹಿರ ಕ್ರಮ. ಅವರ ಮೇಲೆ ತಕ್ಷಣ ಪಿ ಒ ಆ್ಯಕ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ 2015 ಪ್ರಕಾರ ಅವರ ಮೇಲೆ ಕ್ರಮ ಜರುಗಿಸತಕ್ಕಂಥದ್ದು ಕರ್ನಾಟಕದ ಜವಾಬ್ದಾರಿ ಆಗಿದೆ, ಅದು ನಿರ್ವಹಿಸಬೇಕು. ಎರಡನೇದು, ಇತ್ತೀಚೆಗೆ ಕೋಲಾರ ಜಿಲ್ಲೆ ಶಿವಾನಪುರದಾಗ ದಲಿತ ಹೆಣ್ಮಕ್ಳು ಶಾಲೆಗೆ ಹೋಗುವಾಗ ಕೆಲವು ಕಿಡಿಗೇಡಿಗಳು ಭಾಳ ದೌರ್ಜನ್ಯ ಮಾಡ್ತಾಯಿದ್ರು, ಮತ್ತು ಹಿಂಸೆ ಮಾಡ್ತಾಯಿದ್ರು, ಕಿಟ್ಲೆ ಮಾಡ್ತಾಯಿದ್ರು. ಇದನ್ನು ಮಕ್ಕಳು ಮನೆಯಾಗ ಪೇರೆಂಟ್ಸ್ಗೆ ಹೇಳಿದಾಗ ಒಂದಿಷ್ಟು ಪೇರೆಂಟ್ಸ್ ಸ್ಕೂಲಿಗೆ ಬಂದಾಗ ನಡು ದಾರಿಯಲ್ಲಿ ಬಸ್ ಅಡ್ಡಗಟ್ಟಿ ಅವರೆಲ್ಲರನ್ನೂ ಹೊರಗಿಳಿಸಿ ಸುಮಾರು 9 ಮಂದಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ತಮ್ಮ ದಬ್ಬಾಳಿಕೆಯನ್ನು ಮೆರೆದಿದ್ದಾರೆ. ಇದನ್ನೂ ಕೂಡ ಅಲ್ಲಿ ಜಿಲ್ಲಾಡಳಿತ ಗಮನಿಸಿಲ್ಲ. ಅದನ್ನೂ ಕೂಡ ಅಲ್ಲಿ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿಗಳ ಮೇಲೆ ಇದೇ ಪಿ ಓ ಆಕ್ಟ್ ಪ್ರಕಾರ ಕ್ರಮ ಜರುಗಿಸಬೇಕಾದ್ರು. ಎರಡನೇದು, ಮೂರನೇದು, ಔಟ್ ಆಫ್ ಕರ್ನಾಟಕ ಡೆಲ್ಲಿ ಸಭೆ ಅಂತಕ್ಕಂಥ ಒಬ್ಬ ಡಿ ಸಿ ಎಂ ಪೊಲೀಸ್ ಅಧಿಕಾರಿ ಒಬ್ಬ ಗರ್ಭವತಿ ಮಹಿಳಾ ಪೊಲೀಸ್ ಅಧಿಕಾರಿಯನ್ನು ರೂಮಿಗೆ ಬಂದು ಸಂಗಮಿಯವ್ರಿಗೆ ಬಂದು ಕಿಡ್ನಾಪ್ ಮಾಡಿ ಫರೀದಾಬಾದ್ಗೆ ಒಯ್ದು ಅವಳ ಮೇಲೆ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಅವಳು ಕೊಲೆ ಮಾಡಿದ್ದು ನೋಡಿದರೆ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ವಿಫಲಾಗಿದೆ. ಮೋದಿ ಆ್ಯಂಡ್ ಶಾ ಏನು ಮಾಡ್ಲಿಕ್ಕತ್ತೀರಿ, ನೀವು ಚಕ್ಕ ಆಡಕತ್ತಿರೋ, ಏನು ಮಾಡ್ಲಿಕ್ಕತ್ತೀರಿ ನೀವು ಅಂತಕ್ಕಂಥದ್ದು ನಮ್ಗೆ ಸಮಸ್ಯೆ ಬರ್ತದೆ. ಸಮತಾ ಸೇನಾ ದಳದ ನೀಲಾವತಿ ಮಾತನಾಡಿ, ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಜನಸಾಮಾನ್ಯರ ತೊಂದರೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನದಲ್ಲಿರುವ ಕಾನೂನುಗಳನ್ನು ಸಮರ್ಪಕವಾಗಿ ಜಾರಿಗೆಗೊಳಿಸಬೇಕು ಎಂದರು. ಜಾತಿ ಭೇದ ಭಾವ ಅನ್ನುವಂಥದ್ದು ಸರ್ಕಾರ ಮಾಡಿದೆ. ನೀವು ಸರ್ಕಾರಕ್ಕೆ ಕುರ್ಚೆಗೆ ಹೋಗೋಕ್ಕಿಂತ ಮೊದಲು ಎಸ್ಸಿನು ಬೇಕಾಗಿತ್ತು, ಎಸ್ಟಿನೂ ಬೇಕಾಗಿತ್ತು, ಅಲ್ಪಸಂಖ್ಯಾತರು ಬೇಕಾಗಿತ್ತು, ಎಲ್ಲ ಕಾಸ್ಟ್ನವರು ಬೇಕಾಗಿತ್ತು. ಎಲ್ಲ ಕಾಸ್ಟ್ನವ್ರು ಇದ್ದಾಗನೇ ನೀವು ಕುರ್ಚೆಗೆ ಹೋಗಿರಿ. ಯಾವ ಕಾಸ್ಟ್ನವ್ರು ಇರಲಿಲ್ಲ ಅಂದ್ರೆ ನೀವು ಹೋಗ್ತಿದ್ದಿಲ್ಲ. ಅದು ಇತ್ತೀಚೆಗೆ ಎಸ್ಸಿ ಎಸ್ಟಿ ಮಹಿಳೆಯರನ್ನ ದೌರ್ಜನ್ಯ ಮಾಡೋದು, ಅತ್ಯಾಚಾರ ಮಾಡೋದು, ಯಾಕಂದ್ರೆ ನಿಮ್ಮ ರಾಜಕೀಯ ಐತೆ ಅಂತೇಳಿ ನೀವು ಹೆಣ್ಮಕ್ಳ ಮೇಲೆ ಗುಂಡಾಗಿರಿ ತೋರಿಸ್ತೀರಿ. ನೀವು ಸಂವಿಧಾನ ಹಕ್ಕು ನಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ಲಿಂದ ಒಂದೇ ಮಾತ್ರಮ್ ಅಂತ ಹೇಳ್ಯಾರ ಅವರು. ನೀವು ನಡೆಸೋದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ದೆ, ನೀವು ನಡೆಸೋ ಹಕ್ಕುನು ಬಾಬಾ ಸಾಹೇಬ್ ಅಂಬೇಡ್ಕರ್ದೆ. ಇತ್ತೀಚೆಗೆ ಜಾತಿ ಭೇದ ಭಾವ, ನೀವು ಎಲ್ಲ ಜಾತಿ ತಲೆನ ಕುರ್ಚಕ್ ಹೋಗಿರಿ ಅನ್ನೋದು ಅರಿವು ಇಟ್ಕೋರಿ. ನಮ್ ಕೈಯಾಗ ರಾಜಕೀಯ ಸಿಕ್ಕತ್ತಂತ ನೀವು ಏನ್ ಬೇಕಂತ ಮಾಡ್ಬೋದಾ? ಬಡ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲ್ಬಹುದಾ? ಬಡ ಗಂಡು ಮಕ್ಕಳನ್ನ ನೀವು ಏನ್ ನಿಮ್ ಅಧಿಕಾರ ನಡೀತೈತೆ ಅಂತ ಚಲ ಸೆಲ್ಫ್ ಶಿಕ್ಷಕಲ್ಲಿ ಮಾಡ್ರ ಮಾಡಿ ಹೋಗಿಬಹುದಾ? ತಕ್ಷಣ ಮಹಿಳೆಯರಿಗೆ ಏನ ಅತ್ಯಾಚಾರ ಮಾಡಿ ಆ ಮಹಿಳೆಯರಿಗೆ ಚಿತ್ರಹಿಂಸೆ ಕೊಟ್ಟಿದ್ದವರಿಗೆ ತಕ್ಷಣ ಬಂಧಿಸ್ಬೇಕು, ಅವ್ರನ್ನ ಗಲಿ ಶಿಕ್ಷೆಗೆ ಹಾಕ್ಬೇಕಂತ ದಯವಿಟ್ಟು ನಾ ಎಲ್ಲರಿಗೆ ಕೇಳ್ಕೊಂತೇನೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ ಅಶೋಕ್ ಭಂಡಾರಿ ಮಾತನಾಡಿ, ಅಲ್ಪಸಂಖ್ಯಾತರಿಗೆ ಮತ್ತು ಪರಿಶಿಷ್ಟ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದರು. ಹೆಣ್ಣು ಅಂತ ಗದಗದಲ್ಲಿ ಆಗಿರುವಂತಹ ಘಟನೆಯಲ್ಲಿ ಅದು ಒಂದು ಮುಖ್ಯ ಅಂಶ ಮಾತಾಡಿ. ಏನಂತಂದ್ರೆ ಅಲ್ಲಿ ಪೊಲೀಸ್ ಇಲಾಖೆಯವರು ಒತ್ತಾಯಪೂರ್ವಕವಾಗಿ ಸಂಬಂಧಪಟ್ಟಂತ ಏನು ಅವರೇನು ಮರ್ಡರ್ ಆಗಿದೆ ಆ ವ್ಯಕ್ತಿಗಳಿಂದ ಸರಿಯಾದ ರೀತಿಯಲ್ಲಿ ಎಫ್ ಐ ಆರ್ ಮಾಡಿಕೊಂಡಿಲ್ಲ. ಯಾಕೆಂದರೆ ಆ ಎಫ್ ಐ ಆರ್ ಓದಿದರೆ ಯಾವುದೇ ಥರದಲ್ಲಿ ಹುರುಳಿಲ್ಲ, ಅವರಿಗೆ ನ್ಯಾಯ ಸಿಗುವಂಥ ಹುರುಳಿಲ್ಲ. ಅದನ್ನು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಇದೇ ರೀತಿ ಮತ್ತು ಸಭಿಯ ಅನ್ನುವಂಥ ವ್ಯಕ್ತಿ ಪೊಲೀಸ್ ಇಲಾಖೆಯಲ್ಲಿ ದಿಲ್ಲಿಯಲ್ಲಿ ಆ ವ್ಯಕ್ತಿ ಆ ಹೆಣ್ಮಕ್ಳಿಗೂ ಕೂಡ ಅನ್ಯಾಯ ಅತ್ಯಾಚಾರ ಮಾಡಿ ಕೊಲೆಗೈದು ಬಹಳ ಅನ್ಯಾಯ ಮಾಡಿದ್ದಾರೆ, ಅವ್ರಿಗೂ ನ್ಯಾಯ ಸಿಗಬೇಕು. ಪ್ರತಿಭಟನೆಯಲ್ಲಿ ಲಕ್ಷ್ಮಣ್ ದೊಡ್ಮನಿ, ನಾರಾಯಣ್ ಮಾದರ್, ಹನುಮಂತ್ ಮೊರಬ್, ನಾಗರಾಜ್ ಮಾದರ್ ಸೇರಿದಂತೆ ಮೊದಲಾದವರಿದ್ದರು. ದೇಶದ ಹೆಣ್ಣು ಮಕ್ಕಳ ಜೀವಕ್ಕೆ ಮತ್ತು ಜೀವನಕ್ಕೆ ಸರ್ಕಾರ ರಕ್ಷಣೆ ನೀಡಲು ಒತ್ತಾಯಿಸಿ ಸಾಧನಾ ರಾಷ್ಟ್ರೀಯ ಮಹಿಳಾ ಚಿಂತನ ವೇದಿಕೆ ಕರ್ನಾಟಕ ಸಾಂತ್ವನ ಉಳಿಸಿ ಆಂದೋಲನದವರು ಇಂದು ಪ್ರತಿಭಟನೆ ನಡೆಸಿ ಪ್ರಧಾನಮಂತ್ರಿಯವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಸಾಧನಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಇಸಬೆಲ್ಲಾ ಝೇವಿಯರ್ ಮಾತನಾಡಿ, ಒಂದೇ ತಿಂಗಳಲ್ಲಿ ದೇಶದಲ್ಲಿ ಮಹಿಳೆಯರ ಮೇಲೆ ನಿರಂತರ ದೈಹಿಕ ಹಲ್ಲೆ, ಕೊಲೆ ಮತ್ತು ಅತ್ಯಾಚಾರ ಪ್ರಕರಣಗಳು ತಾಸಿಗೆ ಒಂದರಂತೆ ದಾಖಲಾಗುತ್ತಿರುವುದು ಜನಸಾಮಾನ್ಯರಲ್ಲಿ ಭಯ ಹುಟ್ಟಿಸುವಂತಹ ವಾತಾವರಣ ಉಂಟಾಗಿದ್ದು ಸರ್ಕಾರ ಮಹಿಳಾ ರಕ್ಷಣೆಗಾಗಿ ಸೂಕ್ತ ಕಾನೂನು ಜಾರಿಗೊಳಿಸುವಂತೆ ಒತ್ತಾಯಿಸಿದರು. ಆಗಸ್ಟ್ 16ರಿಂದ ಹಿಡ್ಕೊಂಡು ಇವತ್ತು ಸೆಪ್ಟೆಂಬರ್ 14ರವರೆಗೆ ಸುಮಾರು 26 ಮಹಿಳೆಯರು ಪ್ರಕರಣಗಳು ಅತ್ಯಾಚಾರ ಮತ್ತು ಕೊಲೆ ಈ ಪ್ರಕರಣವನ್ನು ತಾಸಿಗೆ ಒಂದರಂತೆ ದಾಖಲಾಗಿರುವಂಥದ್ದು ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ನಿನ್ನೆ ರಾತ್ರಿ ಕೂಡ ಪಾಟ್ನಾದಲ್ಲಿ ಬಹಳಷ್ಟು ಬಿಕರವಾದ ಪ್ರಕ್ರಿಯೆ ನಡೆದಿದೆ. ಅದನ್ನು ನೋಡಿಸಿದ್ರೆ ಅದನ್ನು ಕೇಳಿಬಿಟ್ರೆ ಬಹುಶಃ
ನಿರ್ಭಯ ಪ್ರಕರಣ ನೆನಪಾಗ್ತದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದರೆ ನಮ್ಮದು ಒಂದು ನೋವೇನಂದ್ರೆ ದೆಹಲಿಯಲ್ಲಿ ಒಬ್ಬ ಮುಸ್ಲಿಂ ಪೊಲೀಸ್ ಹೆಣ್ಮಕ್ಕಳಿಗೆ ನಾಲ್ಕು ಜನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು. ಎಲ್ಲಿಯೂ ಯಾವ ಮಾಧ್ಯಮದಲ್ಲೂ ಕೂಡ ಅದು ಪ್ರಕಟ ಆಗಲಿಲ್ಲ. ಯಾದಗಿರಿನಲ್ಲಿ ಹುಮ್ನಾಬಾದ್ನಲ್ಲಿ ಒಬ್ಬ ಮಹಿಳೆಯನ್ನ ಕರ್ಕೊಂಡು ಹೋಗಿ ಬೆತ್ತಲೆ ಮಾಡಿ ಆಕೆನ 9 ತಿಂಗಳಾಗ್ತದೆ ಮೊನ್ನೆ ಅದು ಬೆಳಕಿಗೆ ಬರ್ತದೆ. ಕೊಪ್ಪಳದಲ್ಲಿ ಹೆಣ್ಮಕ್ಕಳು ದಲಿತ ಹೆಣ್ಮಕ್ಕಳು ಕಾಲೇಜ್ಗೆ ಹೋಗುವ ಹಂಗೇನೆ ಇಲ್ಲ. ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಗೋವಿಂದಪ್ಪ ತಳವಾರ್ ಮತ್ತು ಪಲ್ಲವಿಯನ್ನ ಅಲ್ಲೇ ಬರ್ಬರವಾಗಿ ರಸ್ತೆ ಮೇಲೆ ಕೊಂದು ಅಲ್ಲೇ ಮಾಡ್ತಾರೆ. ಸೊ ಈಗ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ, ದಲಿತ ಹೆಣ್ಣು ಮಗುಗೆ ಹತ್ಯೆ ಆದರೆ ಅತ್ಯಾಚಾರ ಆದರೆ ಅವ್ರು ಮಾತಾಡೋದು, ಮುಸ್ಲಿಮರಿಗಾದ್ರೆ ಅವ್ರು ಮಾತಾಡೋದು, ಕ್ರಿಶ್ಚಿಯನ್ಗಾದ್ರೆ ಅವ್ರಿಗೆ ಮಾತಾಡೋದು, ಲಿಂಗಾಯತ ಹೆಣ್ಮಕ್ಳಿಗಾದ್ರೆ ಅವ್ರು ಮಾತಾಡೋದು. ಮಹಿಳೆ ಎನ್ನುವ ಪದವನ್ನು ಈಗಿನ ಸರ್ಕಾರ ಕಳೆದ 10 ನಮ್ಮ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ, ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ, ನಮ್ಮ ಯುವ ಜನರ ಮನಸ್ಸಿನಲ್ಲಿ ಬಹಳ ಕೆಟ್ಟದಾಗಿ ಜಾತಿ ಅಂದರೆ ಈ ಧರ್ಮವನ್ನು ಇಟ್ಕೊಂಡು ಏನು ರಾಜಕಾರಣ ಪ್ರಾರಂಭವಾಗಿದೆ. ಮಹಿಳೆಯೂ ಕೂಡ ಧರ್ಮದ ಹೆಸರಲ್ಲಿ ಬಂಟ್ವಾರ ಮಾಡ್ತಾ ಇದ್ದಾರೆ, ಹಂಚ್ಕೊಳ್ತಾ ಇದ್ದಾರೆ ಮಹಿಳೆಯನ್ನು ಕೂಡ. ನಾನು ಹೇಳ್ತೇನೆ, ಈ ದೇಶದಲ್ಲಿ ಅಕಾರ್ಡಿಂಗ್ ಟು ಸಂವಿಧಾನದ ಪ್ರಕಾರ, ಪರಿಚ್ಛೇದ 14 ಹಿಡ್ಕೊಂಡು ಪರಿಚ್ಛೇದ 21 ಪ್ರಕಾರ ಈ ದೇಶದಲ್ಲಿ ಕೊಲೆ ಮಾದಿಗರ ಮಗಳಾಗಿರಬಹುದು, ಮುಸಲ್ಮಾನರ ಮಗಳಾಗಿರ್ಬೋದು, ಬ್ರಾಹ್ಮಣರ ಮಗಳಾಗಿರ್ಬೋದು, ಕ್ರೈಸ್ತರ ಮಗಳಾಗಿರಬಹುದು, ಯಾರೇ ಆದರೂ ಕೂಡ ಆಕೆಗೆ ಸಮಾನವಾದ ಬದುಕು ಹಕ್ಕಿದೆ. ಈ ದೇಶದಲ್ಲಿ ಪ್ರತಿಯೊಬ್ಬ ಮಹಿಳೆಯಾಗಲಿ ಪುರುಷನಾಗಲಿ ಗೌರವದಿಂದ ಬದುಕುವ ಹಕ್ಕಿದೆ. ಅಂಥ ಹಕ್ಕನ್ನು ಈ ಕಳೆದ 10 ನಮ್ಮ ಸರ್ಕಾರ ಇದನ್ನು ತಕ್ಕೊಳ್ತಿದೆ. ಇಂಥ ಸರ್ಕಾರಕ್ಕೆ ನಾನು ಧಿಕ್ಕಾರ ಅಂತ ಹೇಳ್ತೇನೆ. ಅಷ್ಟೇ ಅಲ್ಲ, 71 ಮಹಿಳಾ ಸಾಂತ್ವನ ಕೇಂದ್ರಗಳನ್ನು, ಮಹಿಳೆಯರ ಮೇಲೆ ನಿತ್ಯವೂ ಪ್ರಕರಣ, ಡೊಮೆಸ್ಟಿಕ್ ವೈಲೆನ್ಸ್ ಪ್ರಕರಣ, ಒಂದು ತಾಸಿಗೆ 8 ಪ್ರಕರಣಗಳು ಇವತ್ತು ರಿಜಿಸ್ಟರ್ ಆಗ್ತಾ ಇದೆ ಪೊಲೀಸ್ ಸ್ಟೇಷನಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ. ಅಂಥ ಸಮಯದಲ್ಲಿ 71 ಸಾಂತ್ವನಗಳನ್ನು ಮುಚ್ಚಿ ಮಹಿಳಾ ವಿರೋಧಿ ಸರ್ಕಾರ ಅಂತ ಹೇಳಿಬಿಟ್ಟು ಈ ಸರ್ಕಾರ, ಎಲ್ಲರೂ ದೇಶದಲ್ಲಿ ಸಮಾನ ಹಕ್ಕಿದೆ, ನಾವು ಹೆಣ್ಮಕ್ಳು ಬದುಕಬೇಕು, ಬಾಳ್ಬೇಕು, ನಮಗೆ ರಕ್ಷಣೆ ಬೇಕು, ಇಲ್ಲ ಅಂತಂದರೆ ರಾಜ್ಯಾದ್ಯಂತ ಇದೇ ವೇದಿಕೆ ಹೆಸರಿನಲ್ಲಿ ನಾವು ಮಹಿಳೆಯರನ್ನು ಸಂಘಟಿಸಿ ಅಘೋರವಾದ ಧರಣಿಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರ ನೀಡ್ತೀನಿ. ಈ ಸಂದರ್ಭದಲ್ಲಿ ವಿಶ್ವೇಶ್ವರಿ ಹಿರೇಮಠ್ ಮಾತನಾಡಿ, ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಘೋಷಣೆ ಹೆಸರಿಗಷ್ಟೇ ಆಗಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತ ಮಹಿಳೆಯರ ಬದುಕು ಪ್ರಸ್ತುತ ಅಭದ್ರತೆಯಿಂದ ಕೂಡಿದೆ. ಮಹಿಳೆಯರನ್ನ ಜಾತಿ ಮತ ಪಂಥವೆನ್ನದೆ ಸಂವಿಧಾನದ ಪ್ರಕಾರ ಸಮಾನತೆ ಮತ್ತು ಅವರ ಆತ್ಮಗೌರವ ಕಾಪಾಡುವ ಜವಾಬ್ದಾರಿ ಆಳುವ ವರ್ಗದ ಜವಾಬ್ದಾರಿಯಾಗಿದೆ. ಆದರೆ ಪ್ರತಿ 10 ಮಹಿಳೆಯರ ಮೇಲೆ ಕೌಟುಂಬಿಕ ಹಿಂಸೆ, ದೌರ್ಜನ್ಯ ಮತ್ತು ವರದಕ್ಷಿಣೆ ಕಿರುಕುಳ ನಡೆಯುತ್ತಿದೆ. ಆದರೂ ಸರ್ಕಾರ ಮಹಿಳೆಯರ ಪರ ಇರುವ ಯೋಜನೆಗಳು ನಿರ್ಲಕ್ಷಿಸುತ್ತಿರುವುದು ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದಿದೆ. ಇನ್ನಾದರೂ ಮಹಿಳೆಯರನ್ನ ದೇವತೆ ಎಂದು ಪೂಜಿಸುವ ದೇಶದಲ್ಲಿ ಆಡಳಿತ ವರ್ಗ ಮಹಿಳೆಯರ ಮಾನ ಮತ್ತು ಪ್ರಾಣ ರಕ್ಷಿಸುವ ಜವಾಬ್ದಾರಿ ಹೊರಲಿ ಎಂದರು. ದಿನ ಬೆಳಗಾದ್ರೆ ಇವತ್ತು ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ಹೆಣ್ಣು ಮಗುವಿನ ಮೇಲೆ ಆಗುವಂತಹ ದೌರ್ಜನ್ಯಗಳನ್ನು ನೋಡಿದ್ರೆ ಏನ್ ಮಾಡಕತ್ತಿದೆ ನಮ್ಮ ಸರ್ಕಾರ, ನಾವೆಲ್ಲ ಏನು ಮಾಡಕತ್ತೀವಿ, ನಮ್ಮ ಆಡಳಿತ ವರ್ಗ ಏನು ಮಾಡಕತ್ತದ ಅನ್ನೋ ಒಂದು ನೋವಿನಿಂದ ನಾವು ಇವತ್ತು ತಡಕತ್ತೀವಿ. ಯಾಕಂದರೆ ಎಂಥ ದೊಡ್ಡ ಅನಾಹುತವಾದಂತಹ ನಿರ್ಭಯ ಕೇಸ್ ಅದನ್ನು ಅದಕ್ಕೊಂದು ಅರ್ಥ ಕೊಟ್ಟರು ನಿರ್ಭಯ ಕೇಸ್ ಅಂತೇಳಿ. ಆದ್ರೆ ಇವತ್ತು ಏನಾಯ್ತು, ನಿನ್ನೆ ಪಾಟ್ನಾದೊಳಗೆ ನಡೆದಂಥ ವಿಷಯ ನೋಡಿದ್ರೆ ಅದು ಒಂದು ನಿರ್ಭಯ ಕೇಸಿನಕ್ಕಿಂತ ಕೆಟ್ಟ ಪ್ರಕರಣ ಅಂತ ವಿಕೃತ ಮನಸ್ಸಿನ ಗಂಡಸರು ಇವತ್ತು ಇರ್ತಾರಂದ್ರೆ ಅವ್ನು ಏನು ಮಾಡೋಕ್ಕೆ ಸಾಧ್ಯದ? ಬಹುಶಃ ನಮ್ಮ ಕೈ ಸಿಕ್ಕರೆ ಅವ್ರನ್ನ ಎಷ್ಟು ಇಂಚಿಂಚು ಕತ್ತರಿಸಿ ಕೊಂದು ಬೇಡ ನೀನು ಅನ್ನೋಷ್ಟರ ಮಟ್ಟಿಗೆ ನಮ್ಮ ನೋವು ಇವತ್ತು ಆಗಕತ್ತದೆ. ಅವ್ರಿಗೆ ತಾಯಂದಿರಿಲ್ಲ, ಅಕ್ಕಂಗ್ಯಾರಿಲ್ಲೇನು, ಮಕ್ಕಳು ಇಲ್ಲೇನು, ಯಾಕೆ ಇಷ್ಟೊಂದು ಕ್ರೂರ ಮನಸ್ಸಿನ ಗಂಡಸರು ಅಥವಾ ಒಂದು ಸಂಸ್ಕಾರ ಇಲ್ಲದ ಪುರುಷ ವರ್ಗ ನಮ್ಮೊಳಗೆ ಹುಟ್ಟಾಕತ್ತದ ಅನ್ನೋದನ್ನು ನೋಡಿದಾಗ ನಿಜವಾಗ್ಲೂ ಬಹಳ ನೋವಿನ ಮಾತದ. ಅದಕ್ಕಾಗಿ ಏನು ಕೇಂದ್ರ ಸರ್ಕಾರ ಇದನ್ನು ಯಾಕೆ ಗಮನಿಸ್ತಾ ಇಲ್ಲ? ಪ್ರತಿಭಟನೆಯಲ್ಲಿ ಬಸವರಾಜ್ ಆನೆಗುಂದಿ, ಬಿಐ ಇಳಗೇರ್, ಹೇಮಾ ಪಾಟೀಲ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಧಾರವಾಡದ ನವಭಾರತ ಎಲೆಕ್ಟ್ರೋವಿಷನ್ ಶೋರೂಮ್ನಲ್ಲಿ ವಿವಿಧ ಕಂಪನಿಯ ಟಿವಿಗಳು, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕೂಲರ್ ಫ್ಯಾನ್ಗಳು, ಮಿಕ್ಸಿ, ಸಿಸಿಟಿವಿ, ಡಿವಿಡಿ ಹೋಮ್ ಥಿಯೇಟರ್, ಎಲ್ಇಡಿ, ಸಬ್ ಊಫರ್, ಯುಎಸ್ಬಿ, ಯುಪಿಎಸ್, ಇನ್ವರ್ಟರ್, ಐರನ್ ಬಾಕ್ಸ್, ಎಲ್ಲ ತರಹದ ರಿಮೋಟ್ಗಳು ಹಾಗೂ ಎಲ್ಲ ಕಂಪನಿಯ ಡಿಟಿಎಚ್ ಬುಟ್ಟಿಗಳು ಲಭ್ಯ.
ಅಂಗಡಿ ಭಾಗಗಳು ಹಾಗೂ ವಿವಿಧ ಕಂಪನಿಗಳ ಮನೆಯ ಉಪಕರಣಗಳು ಯೋಗ್ಯ ದರದಲ್ಲಿ ದೊರೆಯುತ್ತವೆ. ಹಾಗಾದ್ರೆ ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ನವಭಾರತ ಎಲೆಕ್ಟ್ರೋ ವೀಸಾ. 0% ಬಜೆಟ್ ಫೈನಾನ್ಸ್ ಲಭ್ಯವಿರುತ್ತದೆ. ವಿಳಾಸ ನಂಬರ್ 2 ಹನುಮಾನ ಕಾಂಪ್ಲೆಕ್ಸ್ ಶಿಕಾರಿ ರೋಡ್ ಧಾರವಾಡ. ದೂರವಾಣಿ ಸಂಖ್ಯೆ 8123018746. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ, ಬಿಕಾಂ, ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಸುಸಜ್ಜಿತ ಕಟ್ಟಡ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ, ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ. ಆಸಕ್ತರು ಇಂದೇ ಸಂಪರ್ಕಿಸಿ ಡಾಕ್ಟರ್ ಡಿಜಿ ಶೆಟ್ಟಿ ಎಜುಕೇಶನ್ ಸೊಸೈಟಿ, ಜ್ಞಾನದೇಗುಲ, ಕೆಎಂಎಫ್ ಹತ್ತಿರ ಧಾರವಾಡ. ದೂರವಾಣಿ ಸಂಖ್ಯೆ 0836246527. ಮೊಬೈಲ್ ನಂಬರ್ 9343400038 ಮತ್ತು 9902595587 ಹಾಗೂ 9986983810. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮಾಜಿ ಸಚಿವ ಆಸ್ಕರ್ ಫರ್ನಾಂಡಿಸ್ ಅವರ ನಿಧನದಿಂದ ಕಾಂಗ್ರೆಸ್ ಪಕ್ಷವು ನಿಜವಾಗಿಯೂ ಓರ್ವ ನಿಷ್ಠಾವಂತ, ಸಹೃದಯ, ನಿರಂತರ ಹೋರಾಟಗಾರನನ್ನ ಕಳೆದುಕೊಂಡಂತಾಗಿದೆ ಎಂದು ಕಾಂಗ್ರೆಸ್ ವಕ್ತಾರರು ಹಾಗೂ ಕೆಪಿಸಿಸಿ ಸದಸ್ಯರಾದ ರಾಬರ್ಟ್ ದದ್ದಾಪುರಿ ಸಂತಾಪ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಆವರಣದಲ್ಲಿ ಗಾಂಧಿ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದ ಸಂತಾಪ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ ರೀತಿಯು ಇಂದಿನ ತಲೆಮಾರಿನ ನಾಯಕರಿಗೆ ಮಾದರಿಯಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಮಟ್ಟ ಹಿಡಿದು ಕೇಂದ್ರ ಮಟ್ಟದಲ್ಲಿಯೂ ಅವರು ಯಾವುದೇ ವಿವಾದವಿಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದವರು ಎಂದರು. ಮಾಜಿ ಸಭಾಪತಿ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಸಂವಿಧಾನವನ್ನ ತಮ್ಮ ಉಸಿರಾಗಿಸಿಕೊಂಡು ಬದುಕಿದವರು. ಅವರ ನಿಧನದಿಂದ ನಾವುಗಳು ಧೃತಿಗೆಡದೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯಬೇಕಾಗಿರುವುದು ಅವರಿಗೆ ನಾವು ಸಲ್ಲಿಸುವ ನಿಜವಾದ ಶ್ರದ್ಧಾಂಜಲಿಯಾಗಿದೆ ಎಂದರು. ಸಭೆಯಲ್ಲಿ ಡಾಕ್ಟರ್ ಶರಣಪ್ಪ ಕೊಟಗಿ, ಬಸವರಾಜ್ ಮಲಕಾರಿ, ಪಿಎಚ್ ನೀರಲಕೇರಿ, ಆನಂದ್ ಸಿಂಗ್ನಾಥ್, ಆನಂದ್ ಜಾಧವ್, ಆನಂದ್ ಮೂಷಣ್ಣವರ್, ಜೇಮ್ಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯಾಂಕಿನಲ್ಲಿ ಗ್ರಾಹಕರ ಮೇಲಾಗುತ್ತಿರುವ ಹಿಂದಿ ಹೇರಿಕೆ ಮತ್ತು ದೌರ್ಜನ್ಯವನ್ನ ನಿಲ್ಲಿಸಿ ಕನ್ನಡದಲ್ಲಿ ಎಲ್ಲ ರೀತಿಯ ಸೇವೆಯನ್ನು ಕೊಡಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯು ಆಗ್ರಹಿಸಿತು. ಭಾರತ ಒಕ್ಕೂಟ ಸರ್ಕಾರವು ಪ್ರತಿ ವರ್ಷ ಸೆಪ್ಟೆಂಬರ್ 14 ನಮ್ಮ ತೆರಿಗೆ ಹಣದಲ್ಲಿ ಹಿಂದಿ ದಿವಸ್ ಆಚರಣೆ ನಡೆಸುತ್ತಾ ಬಂದಿದೆ. ಕೇವಲ ಹಿಂದಿ ದಿವಸವೊಂದನ್ನು ಆಚರಿಸುವ ಮೂಲಕ ದೇಶದ ಎಲ್ಲ ಭಾಷೆಗಳನ್ನು ಕಡೆಗಣಿಸಿ ಹಿಂದಿಯೊಂದನ್ನೇ ಪ್ರತಿ ವರ್ಷ ಮೆರೆಸುತ್ತಿದೆ. ಹಾಗೂ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕಡ್ಡಾಯವಾಗಿ ಹಿಂದಿ ದಿವಸ ಆಚರಣೆ ಮಾಡಿಸುತ್ತದೆ. ಇದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು, ರುದ್ರೇಶ್ ಹವಳದ್ ಹಾಗೂ ರೈತ ಘಟಕದ ಜಿಲ್ಲಾಧ್ಯಕ್ಷರು ಪಾಪು ಧಾರೆ ಮುಖಂಡತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕರಿಗೆ ಜಾಥಾದೊಂದಿಗೆ ಆಗಮಿಸಿ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಪಾಪುದಾರೆ ಮಾತನಾಡಿ, ಬ್ಯಾಂಕುಗಳಲ್ಲಿ ಕನ್ನಡದಲ್ಲಿ ಸೇವೆ ನೀಡದಿರುವುದು, ಹಿಂದಿ ಭಾಷೆಯಲ್ಲಿ ಮಾತನಾಡುವಂತೆ ಗ್ರಾಹಕರನ್ನ ಒತ್ತಾಯಿಸುವ ಅನೇಕ ಪ್ರಕರಣಗಳು ಇತ್ತೀಚಿನ ದಿನದಲ್ಲಿ ಅನೇಕ ಕಡೆಗಳಲ್ಲಿ ಕೇಳಿಬರುತ್ತಿದೆ. ಇದರಿಂದಾಗಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಹೆಚ್ಚಾಗುತ್ತಿದೆ.
ಹಿಂದಿ ಹೇರಿಕೆಯ ಈ ಅನ್ಯಾಯಗಳನ್ನು ಗ್ರಾಹಕರ ಮೇಲೆ ಆಗುತ್ತಿರುವ ಹಿಂದಿ ಹೆದರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ ಎಂದು ಕಿಡಿಕಾರಿದರು. ಭಾರತ ಸಂವಿಧಾನದಲ್ಲಿ ಯಾವುದೇ ಒಂದು ಭಾಷೆಗೆ ರಾಷ್ಟ್ರೀಯ ಭಾಷೆ ಅಂತೇಳಿ ಘೋಷಣೆ ಮಾಡಿಲ್ಲ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಎಲ್ಲ ರಾಜ್ಯದವರ ಮೇಲೆ ಹಿಂದಿಯನ್ನು ಒತ್ತಾಯಪೂರ್ವಕವಾಗಿ ಹಿಂದಿ ದಿವಸವನ್ನು ಆಚರಣೆ ಮಾಡ್ತದೆ. ಅದು ಯಾರದಪ್ಪ ಅಂತಂದರೆ ಎಲ್ಲ ರಾಜ್ಯಗಳ ಜನತೆ ಏನು ತೆರಿಗೆ ಹಣ ಸಂಗ್ರಹ ಆಗುತ್ತೆ ಆ ತೆರಿಗೆ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹರಿಸಿ ಬ್ಯಾಂಕ್ಗಳಲ್ಲಿ ಮತ್ತು ಹಿಂದಿ ಪ್ರಚಾರ ಸಮಿತಿಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದೆ. ಇನ್ನು ಮುಂದೆ ನಾವು ಹೇಳಬೇಕಂತಂದರೆ ಇನ್ನು ಬ್ಯಾಂಕ್ಗಳಲ್ಲಿ ಹೋದಾಗ ಸುಮಾರು 80%ಕ್ಕಿಂತಲೂ ಹೆಚ್ಚಿನ ಜನ ಅನ್ಯ ಭಾಷಿಕರಿದ್ದಾರೆ. ಹಿಂದಿ ಅವರಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯದವರಾದಂಥ ತಮಿಳುನಾಡವರಾಗಿರ್ಬೋದು ಅಥವಾ ಗೋವಾದಾಗಿರ್ಬೋದು ಅಥವಾ ಕೇರಳದವರಾಗಿರ್ಬೋದು, ಇವರಿಗೆ ಕನ್ನಡ ಭಾಷೆಯನ್ನು ಬರಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅವರು ನೇಮಕಾತಿ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವರು 6 ತಿಂಗಳಲ್ಲಿ ಕನ್ನಡವನ್ನು ಕಲಿಯಬೇಕು ಮತ್ತು ಅಲ್ಲಿ ಸ್ಥಳೀಯ ಜನರಿಗೆ ಅದೇ ಭಾಷೆಯಲ್ಲಿ ಅವರು ವ್ಯವಹರಿಸಬೇಕಂತೇಳಿ ನಿಯಮಗಳು ಇದ್ದರೂ ಸಹ ಅದನ್ನು ಎಲ್ಲೇ ಒಂದು ಕಡೆ ಬ್ಯಾಂಕ್ನವರು ಗಾಳಿಗೆ ತೂರ್ತಾ ಇದ್ದಾರೆ. ಇದರಿಂದ ಅಲ್ಲಿ ಪ್ರಾದೇಶಿಕ ಜನತೆಗೆ ವ್ಯವಹರಿಸಲು ತೊಂದರೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಕೇವಲ ಹಿಂದಿಯನ್ನೇ ಈ ಹಿಂದಿ ದಿವಸ ಮಾಡಿದ್ದಕ್ಕಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನ ಈ ಹೋರಾಟ ಉಗ್ರ ಸ್ವರೂಪದ್ದಾಗಿ ಈ ಹಿಂದಿ ದಿವಸವನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರದ್ದುಗೊಳಿಸಬೇಕಂತೇಳಿ ಇವತ್ತಿನ ದಿನ ನಾವೆಲ್ಲರೂ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಭೀಮಸಿ ಸೊಗಲದ್, ಪ್ರಭು ಕುಂಬಾರ್, ರುಕ್ಮಿಣಿ ಹಂಗ್ಲಾಡ್, ಲಕ್ಷ್ಮೀ ಹುರಕಡ್ಲಿ, ಅಷ್ಟಕ್ ಹಂಗರಕಿ, ಸೈಯದ್ ಎಎಂ, ನಾಗರಾಜ್ ಕರೆನ್ನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಘೋಷಿಸಿರುವ ಹಿಂದಿ ದಿವಸವನ್ನ ವಿರೋಧಿಸಿ ಜಯ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಳ್ ಮಾತನಾಡಿ, ಆಡಳಿತದಲ್ಲಿ ಹಿಂದಿ ಭಾಷೆಯನ್ನು ಹೇರುತ್ತಿರುವುದು ಸರಿಯಲ್ಲ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈ ನೀತಿಯನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಭಾಷಾ ಹೇರಿಕೆ ವಿರೋಧಗಳಾಗುತ್ತಾ ಇದೆ. ಯಾಕಂದ್ರೆ ಸರ್ ಆರ್ಟಿಕಲ್ ಸಂವಿಧಾನದ ಪ್ರಕಾರ ಆರ್ಟಿಕಲ್ 343 ಪ್ರಕಾರ ಯಾವ ಭಾಷೆಯೂ ರಾಷ್ಟ್ರೀಯ ಭಾಷೆ ಅಂತೇಳಿ ಅಂಗೀಕಾರ ಮಾಡಿಲ್ಲ ಸರ್. ಅದರ ಸಲುವಾಗಿ ಕೇಂದ್ರ ಸರ್ಕಾರದವರು ಇವತ್ತಿನ ದಿವಸ ಹಿಂದಿಯ ರಾಷ್ಟ್ರೀಯ ಭಾಷೆ ಅಂತ ಏನು ಹೇಳಿ ಸೆಪ್ಟೆಂಬರ್ 14 ದಿನವನ್ನು ರಾಷ್ಟ್ರೀಯ ಹಿಂದಿ ಭಾಷೆ ಅಂತ ಹೇಳಿ ಏನು ಒಂದು ಅನುಮೋದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಜಯ ಕರ್ನಾಟಕ ಸಂಘಟನೆ ಖಂಡಿತವಾಗಿಯೂ ವಿರೋಧ ಮಾಡ್ತಾ ಇದೆ. ಇವತ್ತಿನ ದಿವಸ 343 ಮತ್ತು 351 ಪ್ರಕಾರ 22 ಭಾಷೆಗಳು ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರೀಯ ಭಾಷೆ ಅಂತೇಳಿ ನಾವು ಅನುಮೋದನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇವರು ಪರ್ಟಿಕ್ಯುಲರ್ ಆಗಿ ಹಿಂದಿ ಭಾಷೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇವತ್ತು ಇದು ದಕ್ಷಿಣ ಭಾರತ ಹಿಂದಿ ಪ್ರಸಾರ ಸಭಾ ಮುಂದೆ ಒಂದು ಬೋರ್ಡ್ ಹಾಕಿದ್ದಾರೆ ಏನಂತೇಳಿ, ಅದರಲ್ಲಿ ಒಂದು ಕನ್ನಡ ಭಾಷೆ ಇಲ್ಲ. ಇದು ಕರ್ನಾಟಕನೋ ಅಥವಾ ಬೇರೆ ದೇಶನೋ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಬರ್ದಾರೆ ಅಂದರೆ ಬರೀ ಹಿಂದಿಯೊಳಗೆ ಬರ್ದಾರೆ. ಅದರ ಸಲುವಾಗಿ ಜಯ ಕನ್ನಡ ಸಂಘಟನೆ ಖಂಡಿತವಾಗಿ ವಿರೋಧ ಮಾಡ್ತೈತಿ. ಮುಂಬರೋದಿಂದಾಗ ಇದನ್ನು ಕ್ಯಾನ್ಸಲ್ ಮಾಡಿ ನಮಗೆ ಒಂದು ನ್ಯಾಯ ಕೊಡ್ತಾ ಇದ್ರೆ, ಕನ್ನಡ ಭಾಷೆಗೆ ಒಂದು ವ್ಯಾಲ್ಯೂ ಕೊಡ್ತಾ ಇದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖಂಡರಾದ ಲಕ್ಷ್ಮಣ್ ದೊಡ್ಡಮನಿ ಮಾತನಾಡಿ, ಸರ್ಕಾರದ ಹಿಂದಿ ಭಾಷಾ ಹೇರಿಕೆ ನೀತಿಯನ್ನ ಖಂಡಿಸಿದರು. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಇದು ದಕ್ಷಿಣ ಭಾರತದ ಭಾಷೆಗಳ ಏನು ದ್ರಾವಿಡ ಭಾಷೆಗಳಿವೆ, ತೆಲುಗು, ತಮಿಳು, ಕನ್ನಡ, ಇವೆಲ್ಲ ದ್ರಾವಿಡ ಭಾಷೆಗಳು. ದಕ್ಷಿಣ ಭಾರತದ ಭಾಷೆಗಳನ್ನು ಹತ್ತಿಕ್ಕುವ ಒಂದು ತಂತ್ರದ ಭಾಗವಾಗಿ ಕೇಂದ್ರ ಸರ್ಕಾರ ಇವತ್ತು ಹಿಂದಿಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಬೇಕಂತ ಕಡ್ಡಾಯಗೊಳಿಸಿದೆ, ಹುನ್ನಾರವನ್ನು ನಡೆಸಿದೆ. ಈ ಸಂವಿಧಾನದ ಪ್ರಕಾರ ಸಂವಿಧಾನ ಅಂಗೀಕಾರವಾದಂದಿನಿಂದನೂ ಹಿಡಿದು ಇಲ್ಲಿಯವರೆಗೂ ಕೂಡ ಯಾವುದೇ ಸಂಸತ್ತಿನಲ್ಲಿ ಯಾವುದೇ ಒಂದು ಮಸೂದೆ ಪಾಸಾಗಿಲ್ಲ ಹಿಂದಿ ರಾಷ್ಟ್ರಭಾಷೆ ಆಗಲಿ ಅಂತೇಳಿ. ಅಂಥದ್ರಲ್ಲಿ ಈಗಿನ BJP ಸರ್ಕಾರ ಈ ಹಿಂದಿಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಬೇಕು ಎಲ್ಲ ರಾಜ್ಯಗಳು ಅಂತೇಳಿ ಒಂದು ಆದೇಶವನ್ನು ಏನು ಹೊರಡಿಸಿದೆ ಅದನ್ನು ನಾವು ವಿರೋಧಿಸಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕಳಿಸ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಮಂಜು ಅಮ್ಮಿನಬಾವಿ, ಪಂಚಯ್ಯ ಪೂಜಾರ್,
ಬಸವರಾಜ್ ಮಾದರ್, ವಿಜಯ ಹೆಗಡೆ, ಕರಿಯಪ್ಪ ಮಾಳಿಗೆ ಮನಿ ಸೇರಿದಂತೆ ಮೊದಲಾದವರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.